ಕೆಚ್ಚೆದೆಯ ಕಲಿವೀರರು ಭೀಮಣ್ಣ ಕೆಚ್ಚೆದೆಯ ಕಲಿವೀರರು ಈ ನಾಡು ಮೆಚ್ಚಿರುವ ಪಾಳೆಗಾರರು ಈ ನಾಡು ಮೆಚ್ಚಿರುವ ಪಾಳೆಗಾರರು ಕರುಣಾಡ ನಾಯಕರ ಕುಲ ಚರಿತೆ ಕಾಣುತ್ತಿದೆ ನೀನೋದು ಕಣ್ಣ ಮುಂದೆ ಕರುಣಾಡ ನಾಯಕರ ಕುಲ ಚರಿತೆ ಕಾಣುತ್ತಿದೆ ನೀನೋದು ಕಣ್ಣ ಮುಂದೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಮ್ಮ ಊರಿನಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ಸರ್ಕಾರ ನಿಯಮದಂತೆ ನಡೀತಾ ಇದ್ದು ಸಮಾಜದ ನಿಯಮದಂತೆ ಹಿರಿಯರ ನಿಯಮದಂತೆ ನಡೆದುಕೊಳ್ತಾ ಬರ್ತಕ್ಕಂಥದ್ದು ಇದು ನಿಯಮಬದ್ಧವಾಗಿರ್ತಕ್ಕಂಥದ್ದು ಜೊತೆಗೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಬಹಳಷ್ಟು ವೈಭವದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಜೊತೆಗೆ ಇನ್ನೊಂದು ಸಂಗತಿ ಅಂದರೆ ಕನ್ನ ಸರ್ಕಾರದ ನಿಯಮ ನಮ್ಮ ಸಮಾಜಕ್ಕೆ ಬಹಳಷ್ಟು ಅನ್ಯಾಯವನ್ನು ಮಾಡ್ತಾ ಇದೆ ಯಾಕೆ ನಮ್ಮ ಸಮಾಜದಿಂದ ಓಟನ್ನು ಪಡೆದುಕೊಂಡು ನಮ್ಮ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಜೊತೆಗೆ ನಮ್ಮ ಸಮಾಜಕ್ಕೆ 7.5 ಅಷ್ಟು ಹೆಚ್ಚಳ ಮಾಡಬೇಕಂತ ಮೀಸಲಾತಿ ಇತ್ತು ಆದರೆ ದುರದೃಷ್ಟಕರ ನಮ್ಮ ಸಮಾಜವನ್ನು ಬಳಸಿಕೊಂಡು ನಮಗೆ ಅನ್ಯಾಯವನ್ನು ಮಾಡ್ತಾ ಇರತಕ್ಕಂಥದ್ದು ಬಹಳಷ್ಟು ಶೋಚನೀಯ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಉತ್ತಮವಾಗಿರತಕ್ಕಂಥ ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕು ಸಮಾಜವನ್ನು ಏಳಿಗೆಗೋಸ್ಕರವಾಗಿ ನಾವು ಸಿದ್ಧರಿದ್ದೇವೆ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಕೂಡ ತುಳಿಲಿಕ್ಕೆ ಇಷ್ಟಪಡಲಾರಂತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಸಮಾಜದ ಒಗ್ಗಟ್ಟಿದ್ದರೆ ಮಾತ್ರ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಕೂಡ ಸದೃಢವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಬೆಳೆಯೋಕ್ಕೆ ಸಾಧ್ಯ ನಾವೆಲ್ಲರೂ ಒಗ್ಗಟ್ಟೆಯಿಂದ ಇದ್ದುಕೊಂಡು ಮುಂದಿನ ದಿನ ಹಂತ ಹಂತವಾಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ 7.5 ಮೀಸಲಾತಿಯನ್ನು ಪಡೆದುಕೊಳ್ತಕ್ಕಂಥ ಹಕ್ಕು ನಮ್ಮೆಲ್ಲರ ಹಕ್ಕು ಸಂವಿಧಾನಬದ್ಧ ಹಕ್ಕು ನಮ್ಮ ಸಮಾಜ ಕೂಡ ಸಿದ್ಧರಿದೆ ಇದು ಸರ್ಕಾರದ ಭಿಕ್ಷೆಯಲ್ಲ ನಮ್ಗೆ ನೀಡ್ತಕ್ಕಂಥ ಹಕ್ಕು ಅಂತ ಕೇಳ್ಕೊಳ್ತಕ್ಕಂಥ ಅರ್ಹತೆ ಕೂಡ ನಮ್ಮ ಸಮಾಜಕ್ಕಿದೆ ಮುಂದಿನ ದಿನಮಾನಗಳು ಕೂಡ ಸರ್ಕಾರಗಳು ಕೂಡ ನಮ್ಮ ಸಮಾಜದ ಬಗ್ಗೆ ಗೌರವ ರೀತಿಯಲ್ಲಿ ಇಟ್ಕೊಂಡು ಹಕ್ಕನ್ನು ನೀಡಬೇಕಂತೇಳಿ ಈ ಸಮಾಜದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಸ್ವಾಗತ ಕೋರ್ತಾ ಇಡೀ ಕರ್ನಾಟಕ ರಾಜ್ಯದಲ್ಲಿ
ವಿಶೇಷವಾಗಿ ವಾಲ್ಮೀಕಿ ಋಷಿ ಜಯಂತಿಯನ್ನು ಇವತ್ತು ಆಚರಣೆ ಮಾಡಂತ ವಾಲ್ಮೀಕಿ ಬಂಧುಗಳಿಗೂ ಹಾಗೂ ಸರ್ವಧರ್ಮ ಬಂಧುಗಳಿಗೂ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಎಲ್ಲ ಜನಾಂಗದವರು ವಾಲ್ಮೀಕಿ ಸಮಾಜದವರು ಒಂದಾಗಿ ಒಂದುಗೂಡಿಸಿಕೊಂಡು ಈ ಜಯಂತಿಯನ್ನು ಮಾಡುತ್ತಾರಲ್ಲ ಅದಕ್ಕೂ ಧನ್ಯವಾದಗಳು. ಐವತ್ತು ಆಚರಣಾ ಸಭಾ ಗ್ರಾಮದ ವಾಲ್ಮೀಕಿ ಋಷಿ ಜಯಂತಿ ಮಾಡುವಂತ ಉತ್ಸವಕ್ಕೆ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಸರ್ವಧರ್ಮದವರು ಎಲ್ಲರೂ ಒಂದಾಗಿ ಎಲ್ಲರಿಗೂ ನಮಸ್ಕಾರಗಳು. ಹಾಗೂ ಇವತ್ತು ವಿಶೇಷವಾಗಿ ಹಾಗೂ ವಾಲ್ಮೀಕಿ ಸಮಾಜದ ಬಂಧುಗಳು ಇವತ್ತು ದಾಸೋಹ ವಾಲ್ಮೀಕಿ ಸಮಾಜ ಬಂಧುಗಳು ಇಡೀ ವಾಲ್ಮೀಕಿ ದೇವಸ್ಥಾನ ಹತ್ತಿರ ಎಲ್ಲ ಸಮಾಜದವರಿಗೂ ಅನ್ನಪ್ರಸಾದವನ್ನು ಮಾಡಿದ್ದಕ್ಕೂ ಅದಕ್ಕೂ ನಮ್ಮ ಊರಿನ ಪರವಾಗಿಯೂ ಇಡೀ ನಮ್ಮ ರಾಜ್ಯದ ಪರವಾಗಿ ಎಲ್ಲರಿಗೂ ಧನ್ಯವಾದ. ಜಯಂತಿ ಉತ್ಸವ ನಿಮಿತ್ತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯ ಊರಿನ ಹಿರಿಯರ ಸಮ್ಮುಖದಲ್ಲಿ ವಾಲ್ಮೀಕಿ ಮಹರ್ಷಿ ಜಯಂತಿಯನ್ನು ಆಚರಿಸಿಕೊಳ್ಳುವಂಥ ಹಾಗೂ ಅದೇ ರೀತಿ ಮಾಡಿ ಮುಂದೆ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಮಾಡಿ ಮುಂಜಾನೆ ಮಹಾರುದ್ರಾಭಿಷೇಕದೊಂದಿಗೆ ಮಹಾಪ್ರಸಾದ ವಿತರಣೆ ಮೆರವಣಿಗೆ ಕಳಸ ಕನ್ನಡಿಯೊಂದಿಗೆ ರಾಜಬೀದಿಯಲ್ಲಿ ಬಂದು ವಾಲ್ಮೀಕಿ ಮಹರ್ಷಿಯ ದೇವಸ್ಥಾನದಲ್ಲಿ ಎಲ್ಲ ಸಂಗಡಿಗರೊಂದಿಗೆ ಆ ಜಯಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಿಸಿಕೊಂಡು ಬಂದಂಥ ಎಲ್ಲ ಸಮುದಾಯದ ಊರಿನ ಮುಖಂಡರಿಗೂ ಈ ವಾಲ್ಮೀಕಿ ಮಹರ್ಷಿಯ ಜಯಂತ್ಯೋತ್ಸವ ಶುಭಾಶಯಗಳೊಂದಿಗೆ ಅವರಿಗೆಲ್ಲರಿಗೂ ಸುಖ ಶಾಂತಿ ಸೌಹಾರ್ದತೆಯನ್ನು ಕೊಟ್ಟು ಕಾಪಾಡಿ ಎಂದು ಆ ಭಗವಂತನಿಗೆ ಪ್ರಾರ್ಥಿಸುತ್ತೇವೆ. ಸಮಸ್ತ ನಾಗರಿಕರಿಗೆ ವಿಶೇಷವಾಗಿ ನಮ್ಮ ನಾಯಕ ಬಂಧುಗಳಿಗೆ ಈ ವಾಲ್ಮೀಕಿ ಮಹರ್ಷಿಯ ಜನ್ಮದಿನೋತ್ಸವದ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತೇನೆ. ವಿಶೇಷವಾಗಿ ಇವತ್ತಿನ ದಿವಸ ಎರಡು ರೀತಿಯಲ್ಲಿ ವಿಶೇಷವಾಗಿದೆ. ಇವತ್ತು ಮಹಾಲಕ್ಷ್ಮಿ ಹುಟ್ಟಿದ ದಿವಸ ಕೂಡ, ಇದಕ್ಕೆ ಶರತ್ ಪೂರ್ಣಿಮಾ ಅಂತಾರೆ. ಇವತ್ತಿನ ದಿವಸಕ್ಕೆ ಉತ್ತರ ಭಾರತದಲ್ಲಿ ಶರತ್ ಪೂರ್ಣಿಮಾ ಅಂತಂದು ಪೂಜೆ ಮಾಡ್ತಾರೆ. ಅವತ್ತಿನ ದಿವಸ ಮುತ್ತೈದೆಯರು ಸಾಯಂಕಾಲ ಚಂದ್ರನಿಗೆ ಹಾಲು ಸಕ್ಕರೆಯನ್ನು ಬೆಳಗಿ ಅದನ್ನು ಎಲ್ಲರಿಗೂ ಪ್ರಸಾದ ಅಂತಂದು ಕೊಟ್ಟು ಆಚರಣೆ ಮಾಡ್ತಾರೆ. ಈ ರೀತಿ ವಾಲ್ಮೀಕಿ ಮಹರ್ಷಿ ಹುಟ್ಟಿದ್ದು ಮತ್ತು ಮಹಾಲಕ್ಷ್ಮಿ ಹುಟ್ಟಿದ ದಿವಸವೂ ಆಗಿರೋದರಿಂದ ಈ ಶರತ್ ಪೂರ್ಣಿಮಾ ಮಹಾ ವಿಶೇಷತೆಯನ್ನು ಪಡೆದುಕೊಂಡಿದೆ. ಆಮೇಲೆ ಶರತ್ ಪೂರ್ಣಿಮಾ ದಿವಸ ಹುಟ್ಟಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಗುಡಿ ಕಟ್ಟಬೇಕು ಅಂತಂದು ಇತ್ತೀಚೆಗೆ ಒಬ್ಬರು ಸಂಸತ್ ಸದಸ್ಯರು ಕೂಡ ಒತ್ತಾಯ ಮಾಡಿ ಪ್ರಧಾನಮಂತ್ರಿಯವರಿಗೆ ಹೇಳಿದ್ದಾರೆ. ಹಾಂ, ಎಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಬೇಕು ಅಂತಂದು. ಹಾಂ, ಇದು ಸ್ವಾಗತಾರ್ಹವಾದಂಥ ಒಂದು ಬೆಳವಣಿಗೆ. ಎಲ್ಲರೂ ನಾವು ಸಂತೋಷದಿಂದ ಇದನ್ನು ಸ್ವೀಕರಿಸಬೇಕು ಈ ಮಾತುಗಳನ್ನು. ಈ ರೀತಿ ನಾನು ಕೆಲವು ಮಾತುಗಳನ್ನು ನಾನು ಮುಗಿಸಿ ತಮಗೆಲ್ಲ ಶುಭವಾಗಲಿ ಈ ಸಂದರ್ಭದಲ್ಲಿ ಅಂತ ಹಾರೈಸ್ತೇನೆ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ನಮ್ಮ ವಾಲ್ಮೀಕಿ ಸಮಾಜ ಬಂಧುಗಳು ಅತ್ಯದ್ಭುತವಾಗಿ ಮೆರವಣಿಗೆ ಮೂಲಕ ವಿಜೃಂಭಣೆಯನ್ನು ಆಚರಿಸಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಆಚರಣ ಗ್ರಾಮದ ವಾಲ್ಮೀಕಿ ಸಮಾಜ ಬಂಧುಗಳಿಗೆ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಎಲ್ಲ ಸರ್ವ ಸಮಾಜದವರು ಕೂಡ ಕೂಡಿ ನಡೆಸಿದ್ದೇವೆ ಆಚರಣಾ ಸಂದರ್ಭದಲ್ಲಿ ಇವತ್ತು. ಮತ್ತು ವಾಲ್ಮೀಕಿ ಜಯಂತಿಯಿಂದ ಊರಿನ ಗ್ರಾಮಸ್ಥರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸರಳವಾಗಿ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ.